ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವಚನಾಮೃತ ವಚನ ಪ್ಲಸ್ ಅಮೃತ ವಚನ ಅಮೃತ ಎಂಟನೇ ತರಗತಿಯಲ್ಲಿ ಬರುವಂತಹ ಒಂದು ವಚನಗಳ ಬಗ್ಗೆ ಸಿರಿ ಕನ್ನಡ ಒಂದು ಲೆಸನ್ನಿಂದ ಪುಸ್ತಕದಿಂದ ವಚನಾಮೃತದ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನ ಅತ್ಯುಮ್ ಅತ್ಯಮೂಲ್ಯವಾದದ್ದು ಅಂದರೆ ಹನ್ನೆರಡನೇ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಒಳ್ಳೆಯ ಕಾಲವಾಗಿತ್ತು ಅಮೂಲ್ಯವಾದಂಥ ಕಾಲ ಯಾಕಂದರೆ ಅಲ್ಲಿ ಸುಮಾರು ಜನ ವಚನಕಾರರು ಬಂದಂತಹ ಕಾಲ ಹನ್ನೆರಡನೇ ಶತಮಾನ ಪಾಂಡಿತ್ಯ ಯುಕ್ತವಾಗಿದ್ದ ಸಾಹಿತ್ಯ ಜನಸಾಮಾನ್ಯರ ದನಿಯಾಗಿ ಶ್ರೀಸಾಮಾನ್ಯರ ಬದುಕು ಬವಣೆಯ ಪ್ರತಿನಿಧಿಯಾಗಿ ಸಾಮಾಜಿಕ ಸಾಹಿತ್ಯಿಕ ತಾಂತ್ರಿ ಕ್ರಾಂತಿಯನ್ನುಂಟು ಮಾಡಿದ್ದು ವಚನ ಸಾಹಿತ್ಯ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಂದಂಥದ್ದು ವಚನ ಸಾಹಿತ್ಯ ಶರಣರ ಸಾಹಿತ್ಯ ವಿಶ್ವಕ್ಕೆ ಮಾದರಿ ಸಾಮಾಜಿಕ ಸಮಾನತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅರಿತರೆ ಶರಣರ ಮರೆತರೆ ಮಾನವ ಎಂಬುದು ಶರಣರ ತತ್ವದ ಮಹಾಕಾವ್ಯ ಶ್ರೀ ಸಾಮಾನ್ಯರು ಮಹಾಜ್ಞಾನವನ್ನರಿತಾಗ ನಿತ್ಯ ಮುಕ್ ಮುಕ್ತನಾಗುತ್ತಾನೆ ಎಂಬ ಶರಣರ ಮಾತುಗಳು ವಚನ ಸುಳ್ನುಡಿಗಳು ಸಾಮಾನ್ಯರನ್ನು ದೈವತ್ವ ಏರಿಸುತ್ತದೆ ದೈವತ್ವಕ್ಕೆ ಏರಿಸುತ್ತದೆ ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡುವ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಮೇಳುಕೇಳೆಂಬ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟ ದೇವರ ಹೆಸರನ್ನೇ ಅಂಕಿತವಾಗಿ ಅಂಕಿತವಾಗಿಸಿ ವಚನಗಳನ್ನು ರಚಿಸಿದ್ದಾರೆ ಇಂತಹ ವಚನಗಳ ಅಮೃತವನ್ನುಣಿಸುವ ಪರಿಚಯಿಸುವ ಉದ್ದೇಶದಿಂದ ಈ ವಚನಗಳನ್ನು ಅಳವಡಿಸಲಾಗಿದೆ ವಚನಗಳು ಮುಖ್ಯ ಹನ್ನೆರಡನೇ ಶತಮಾನ ವಚನಕಾರರ ವಚನಕಾರರು ಕೊಟ್ಟಂಥ ಅಮೂಲ್ಯವಾದಂತಹ ಕಾಲ ಸೊ ವಚನಗಳಲ್ಲಿ ಏನಿರುತ್ತೆ ಅಂದರೆ ಜೀವನದ ಬಗ್ಗೆ ಹೇಗೆ ಇರಬೇಕು ಯಾವುದು ಒಳ್ಳೆಯದು ಯಾವುದು ಸರಿಯಲ್ಲ ಅನ್ನೋದನ್ನು ವಚನಗಳ ಮೂಲಕ ಹೇಳ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಯಾವುದಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಮೊದಲಿಗೆ ಅಲ್ಲಮ್ಮ ಪ್ರಭುಗಳು ಬರೆದಂತಹ ಈ ವಚನದಲ್ಲಿ ಶಿಷ್ಯ ಮತ್ತು ಗುರುಗಳ ಸಂಬಂಧ ಕಾಲ ಕಾಲಕ್ಕೆ ಹೇಗೆ ಬದಲಾಗ್ತಾ ಹೋಗ್ತಾ ಇದೆ ಬದಲಾಗ್ತಾ ಇದೆ ಅನ್ನೋದನ್ನು ತುಂಬ ಸುಂದರವಾಗಿ ಹೇಳಿದ್ದಾರೆ ಕೃತ ಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲೀ ಮಹಾಪ್ರಸಾದವೆಂದನಯ್ಯ ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ದ್ವಾಪರ ಯುಗಗಳಲ್ಲಿ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝುಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಕೃತಯುಗದಲ್ಲಿ ಹೇಗೆ ಗುರು ಇರ್ತಾ ಇದ್ದ ಅಂದರೆ ಶಿಷ್ಯರಿಗೆ ಬಡಿದು ಅಂದರೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಸತಿ ಹೇಟ್ ಕೊಟ್ಟು ವಿದ್ಯೆಯನ್ನು ಕಲಿಸಿದರೆ ಮಹಾ ಆಗಲಿ ಮಹಾಪ್ರಸಾದವೆಂದನೆಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೇಗಿತ್ತು ಕೃತಯುಗದಲ್ಲಿ ಶಿಷ್ಯನಿಗೆ ಶಿಕ್ಷೆ ಕೊಟ್ಟು ಬಡಿದು ಹೊಡೆದು ಬುದ್ಧಿ ಕಲಿಸ್ತಾ ಇದ್ರು ವಿದ್ಯಾ ಬುದ್ಧಿ ಕಲಿಸ್ತಾ ಇದ್ರು ಅವಾಗಿನ ಗುರುಗಳು ಕೃತ ಯುಗ ಮುಗಿತು ತ್ರೇತ್ರ ತ್ರೇತಾಯುಗದಲ್ಲಿ ಶಿಷ್ಯನಿಗೆ ಬೈದು ಅಂದರೆ ಬಡಿತಾ ಇರಲಿಲ್ಲ ಬೈದು ಬುದ್ಧಿನ ಹೇಳ್ತಾಯಿದ್ರು ವಿದ್ಯೆಯನ್ನು ಕಲಿಸ್ತಾ ಇದ್ರು ಅವಾಗೂ ಅಲ್ಲ ದೇವ್ರ ಮಹಿಮೆ ಅಂದ್ಕೊಂಡೆ ಮಹಾ ನಿಮ್ಮ ಆಗಲಿ ಮಹಾಪ್ರಸಾದ ವೆಂದನೆಯ ಅಂತ ಹೇಳ್ತಾಯಿದ್ರೆ ದ್ವಾಪರಯುಗ ಕೃತಯುಗ ಆಯಿತು ಯುಗ ಆಯಿತು ಈಗ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝುಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ಝುಂಕಿಸಿ ಅಂತಂದರೆ ಹೆದ್ರಿಸಿ ಬಯ್ಯೋದಲ್ಲ ಸನ್ನೆಗಳ ಮುಖಾಂತರ ಕೋಪ ಅಥವಾ ಸಿಟ್ಟನ್ನು ತೋರಿಸೋದು ಅಥವಾ ಬುದ್ಧಿ ಕಲಿಸೋದಂದರೆ ಝುಂಕಿಸಿ ಬೈಯೋದಿಲ್ಲ ಬೈಗಳಿಲ್ಲ ಆವಾಗ ಮೊದಲು ಬೆಳಿತಾಯಿದ್ರು ಆಮೇಲೆ ಬೈತಾ ಇದ್ದರು ಇವಾಗ ಹ್ಞೂ ಅಥವಾ ಒಂದು ಸನ್ನೆಗಳ ಮೂಲಕ ಜಿಂಕಿಸಿ ಅಥವಾ ಸ್ವಲ್ಪ ಉಚ್ಚಾರಣೆ ಜಿಂಕಿಸಿ ಅಂದರೆ ಕೆಲವೊಂದು ಉಚ್ಚಾರಗಳನ್ನು ಮಾಡಿ ಸನ್ನೆಗಳನ್ನು ಮಾಡಿ ಕಲಿಸ್ತಾ ಇದ್ರು ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಇದು ತುಂಬ ಮುಖ್ಯ ಈಗಿನ ಕಾಲದಲ್ಲಿ ಹೆಂಗೆ ಅಂದರೆ ಗುರುಗಳು ವಂದಿಸಿ ಕೈ ಮುಗಿದು ಆ ವಿದ್ಯೆಯನ್ನು ಕಲಿಸಿದರೂ ಆಗಲಿ ಮಹಾಪ್ರಸಾದವೆಂದನಯ್ಯ ಈಗಿನ ಕಾಲದ ಕಲಿಯುಗ ಅಂದರೆ ಈಗ ನಡೆಯುತ್ತಿರುವಂತಹ ಕಾಲ ಈಗಿನ ಕಾಲದಲ್ಲಿ ಹೇಗಿದೆ ಗುರು ಶಿಷ್ಯನಿಗೆ ಕೈ ಮುಗಿದು ಓದ್ಕೊಳ್ರಿ ದಯವಿಟ್ಟು ಈ ಕೆಲಸ ಮಾಡಿ ಹೀಗೆ ಒಳ್ಳೆಯದು ರಿಕ್ವೆಸ್ಟಿಂಗ್ ರಿಕ್ವೆಸ್ಟಿಂಗಲ್ಲಿ ಅಂದರೆ ವಂದಿಸಿ ಶಿಷ್ಯನಿಗೆ ವಂದಿಸಿ ಅಂದರೆ ವಂದಿಸಿದು ಅಂದರೆ ಅವರಿಗೆ ನಮ್ಮ ಕೈ ಮುಗಿದು ಕೈ ಹೇಳ್ಕೊಟ್ಟಂಗೆ ಕಲೀರಪ್ಪ ದಯವಿಟ್ಟು ಅಂತ ರಿಕ್ವೆಸ್ಟಿಂಗ್ ಮೋಡಲ್ಲಿ ಗುರುಗಳು ಶಿಷ್ಯರಿಗೆ ಹೇಳುವಂತಹ ಕಾಲ ಕಲಿಯುಗ ಆದ ಆಗಲೇ ನಿಮ್ಮ ಮಹಾಪ್ರಸಾದವೆಂದನಯ್ಯ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರೆಗದ ಅಂದ್ರೆ ಕಾಲಕ್ಕೆ ತಕ್ಕಂಗೆ ಎಲ್ಲಾನು ಬದಲಾಗ್ತಾ ಇದೆ ಇದಕ್ಕೆ ನಾನು ಬೆರಗಾಗಿದ್ದೀನಿ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಒಬ್ಬ ತತ್ವಜ್ಞಾನಿ ಮುಂದೆ ಆಯ್ದಕ್ಕಿ ಮಾರಮ್ಮ ಆಯ್ದಕ್ಕಿ ಮಾರಮ್ಮ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಗುರು ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಕಾಯಕ ತುಂಬ ಮುಖ್ಯ ಅನ್ನೋದನ್ನ ಇಲ್ಲಿ ಆಯ್ದಕ್ಕಿ ಆಯ್ದಕ್ಕಿ ಮಾರಮ್ಮ ಅವರು ಹೇಳ್ತಾ ಇರೋದು ಕಾಯಕದಲ್ಲಿ ನಿರತನ ನಿರತನಾಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದರು ನಿಂದಿದ್ದಡೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದಡು ಕಾಯಕದೊಳಗು ಇಲ್ಲಿ ಕಾಯಕದ ಮಹತ್ವವನ್ನು ಹೇಳುವಂತಹ ವಚನ ಕಾಯಕದಲ್ಲಿ ನಿರತನಾದಡೆ ಅಂದರೆ ಕಾಯಕ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಕೆಲಸಗಳನ್ನು ಮಾಯಾಡ್ತಾ ಇರಬೇಕಾದ್ರೆ ಗುರು ದರ್ಶನವಾದಡೂ ಮರೆಯಬೇಕು ಗುರುಗಳ ದರ್ಶನ ಕೂಡ ನೀವು ಮರಿಬೇಕು ಅಂದರೆ ತಪ್ಪಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಕಾಯಕವೇ ಕೈಲಾಸ ಇಲ್ಲ ಅವ್ರು ನೋಡಬೇಕು ಇಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು ಅಂತಲ್ಲ ನಿಮ್ಮ ಕಾಯಕವನ್ನು ಮರ ಮಾಡಬೇಕಾದ್ರೆ ನೀವು ಗುರು ದರ್ಶನ ಕೂಡ ಬಿಡ್ಬೋದು ಲಿಂಗ ಪೂಜೆಯಾದಡೂ ಮರೆಯಬೇಕು ಅದನ್ನೂ ಮರೆಯ್ರಿ ಇವತ್ತಿದು ಮಾಡೋ ಕೆಲಸ ಇತ್ತು ನಿಮಗೆ ಯಾವತ್ತು ಮಾಡಲೇಬೇಕಿತ್ತು ಆ ಕೆಲಸ ಸೊ ಯಾವುದೋ ಪೂಜೆ ಇವತ್ತೇ ಮಾಡಬೇಕಂದ್ರೂ ನೀವು ಪೂಜೆ ಬಿಡ್ರಿ ಆದರೆ ಕೆಲಸ ಬಿಡಬೇಡ್ರಿ ಜಂಗಮ ಮುಂದೆ ನಿಂದಿದ್ದಡೂ ಹಂಗ ಹರಿಯಬೇಕು ಜಂಗಮ ಮುಂದೆ ನಿಂದಿದ್ದಡೂ ಹಂಗ ಹರಿಯಬೇಕು ಅಂದರೆ ಜಂಗಮ ಬಂದು ನಿಂತಾಗ ಹಂಗು ಅಂದರೆ ಕಾಯಕವೇ ಕೈಲಾಸವಾದ ಕಾರಣ ಅಂದರೆ ನಿಮ್ಮ ಕೆಲಸವನ್ನು ಮುಗಿಸಿ ನೀವು ಬೇರೆದನ್ನು ಮಾಡಿ ಜಂಗಮ ಬಂದೇ ಮುಂದೆ ನಿಂತಿದ್ದರೂ ಕೂಡ ನಮ್ಮ ಹಂಗನ್ನು ಮರಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಅಂದರೆ ನಾವು ಮಾಡುವಂಥ ಕೆಲಸ ತುಂಬ ಮುಖ್ಯ ಎಲ್ಲದಕ್ಕಿಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತದ್ದು ಕಾಯಕದೊಳು ಕಾಯಕದೊಳಗು ಅಂದರೆ ಅದಕ್ಕೆ ಮಾರಯ್ಯ ಏನು ಹೇಳ್ತಾಯಿದ್ದಾರೆ ಅಂದರೆ ನೀವು ಕೆಲಸ ಮುಖ್ಯ ಆಮೇಲೆ ಎಲ್ಲ ನೆಪಗಳು ಯಾವುದೂ ಬೇರೆವೆಲ್ಲ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಅಮುಗೆ ರಾಯಮ್ಮ ಅಮುಗೆ ರಾಯಮ್ಮ ಅವ್ರೇನು ಹೇಳ್ತಾ ಇದ್ದಾರೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನವರಿಯದೆ ನಾಮ ಹೊತ್ತುಕೊಂಡು ತಿರುಗ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಗಾವಿಲ ಅಂತ ಹೇಳಿದರೆ ಅರ್ಥ ಅಂದರೆ ದೊಡ್ಡ ದೊಡ್ಡ ಹೆಸರನ್ನು ಹೊತ್ಕೊಂಡು ನಾವು ಜಾಂಡ್ರು ಅನ್ನೋ ಅನ್ನೋದಕ್ಕೆ ಗಾವಿಲ ಅಂತ ಇಲ್ಲಿ ನಾವು ಹೇಳ್ತೇವೆ ಇಲ್ಲಿ ನೋಡೋಣ ಅರ್ಥ ಅರಿವು ಕಾಯಕ ವೀರಶಹರಿವು ಸೀಳು ನಾಯಿ ಗಾವಿಲ ಅಂದರೆ ಗಾಂಪ ಹೆಡ್ಡ ಅಂದರೆ ನಾನು ಇಷ್ಟೊಂದು ಡಿಗ್ರಿ ಮಾಡಿದ್ದೀನಿ ಇಷ್ಟೊಂದು ನಾನು ಪದಕಗಳನ್ನು ತಗೊಂಡಿದ್ದೀನಿ ನಾನು ಪ್ರೊಫೆಸರ್ ಅಂದ್ಕೊಂಡ್ರೂ ಕೂಡ ಅವರಿಗೆ ಸಾಮಾನ್ಯ ಜ್ಞಾನ ತಿಳುವಳಿಕೆ ಇಲ್ಲದಿದ್ದರೆ ಆ ನಾಮ ತಗೊಂಡು ಹೊತ್ಕೊಂಡು ಓಡಾಡ್ತಿರೋರನ್ನ ಏನಂದರೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಅಲ್ಲ ಅಲ್ವಾ ಕಾಗೆ ಮರಿ ಕಾಗೇನೆ ಆಗುತ್ತೆ ಆಡಿನ ಮರಿ ಆನೆ ಆಗಲ್ಲ ಆಡೇ ಆಗತ್ತೆ ಸೀಳೆ ನಾಯಿ ಅಂದರೆ ಕಾಡು ನಾಯಿ ಸಿಂಹ ಮರಿ ಆಗಲ್ಲ ಅದು ಸೀಳ ನಾಯಿನೇ ಆಗುತ್ತೆ ಅರಿವು ಆಚಾರ ಸಮ್ಯ ಬರೆಯದೆ ಇಲ್ಲಿ ತುಂಬ ಮುಖ್ಯ ಅಂದರೆ ಅರಿವು ಅಂದರೆ ಸರಿಯಾದ ಜ್ಞಾನ ಆಚಾರ ಅಂದರೆ ನಮ್ಮ ನಡವಳಿಕೆ ಸರಿಯಾಗಿರಬೇಕು ಮೊದಲು ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ಸಮ್ಯ ಜ್ಞಾನ ಅಂದರೆ ಸರಿಯಾದಂತಹ ಜ್ಞಾನ ಯಾರು ಹೇಳ್ತಾರೆ ಯಾರೋ ಕೇಳ್ತಾರೆ ಇದು ಚೆನ್ನಾಗ ತಕ್ಷಣ ಅದೇ ಅದೇ ಅಲ್ಲ ಯಾವುದು ಜ್ಞಾನ ಸರಿಯಾಗಿದ್ದು ಅದನ್ನು ತಿಳಿಯದೆ ಇವೆಲ್ಲ ಗೊತ್ತಿರದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ನಾಮ ಅಂದರೆ ನಾನು ದೊಡ್ಡ ಪ್ರೊಫೆಸರ್ ಅಂತ ಹೇಳ್ಬೋದು ನಾನು ದೊಡ್ಡ ಒಂದು ಡಾಕ್ಟ್ರೇಟ್ ಪದವಿ ಪಡೆದಿರಬಹುದು ಅದಕ್ಕೆ ಯಾವುದಕ್ಕೂ ಸರಿ ಹೋಗೋದಿಲ್ಲ ಅರಿವು ಆಚಾರ ಸಮ್ಯ ಜ್ಞಾನ ವಿಲ್ದಿದ್ರೆ ನೀವೇನು ಡಿಗ್ರಿ ಮಾಡಿದ್ರು ಏನೇ ಪ್ರಶಸ್ತಿ ತೊಗೊಂಡ್ರು ಏನೇ ನಾಮಗಳನ್ನು ನಾಮ ಅಂದರೆ ಹೆಸರಿನ ಮುಂದೆ ಡಾಕ್ಟ್ರೇಟ್ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಆಗಿರ್ಬೋದು ಎಷ್ಟೇ ಪ್ರಶಸ್ತಿಗಳು ಬಂದರೂ ಕೂಡ ಅರಿವು ಆಚಾರ ಸಮ್ಯ ಜ್ಞಾನವಿಲ್ಲದಿದ್ದರೆ ಗಾವಿಲರ ಅಂದರೆ ಅವರು ದಡ್ರು ಮುಖವ ನೋಡಲಾಗರದು ಅವ್ರ ಮುಖನೇ ನೋಡೋಕ್ಕಾಗಲ್ಲ ಯಾಕಂದರೆ ಅವ್ರ ಆಚಾರ ಅರಿವು ಸಮ್ಯ ಜ್ಞಾನ ಇಲ್ಲದೆ ಏನೋ ಅಚೀವ್ಮೆಂಟ್ ಮಾಡಿದ್ದೀನಿ ಅನ್ನೋ ಮಾತಾಡಿದ್ರೆ ಅಂಥವ್ರ ಮುಖ ನೋಡೋಕ್ಕೂ ಆಗೋಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇವರು ಅಮುಗೆ ರಾಯಮ್ಮ ಹೇಳಿದವರು ಶಿವಶರಣೆ ಲಿಂಗಮ್ಮ ಮ ಇದು ತುಂಬ ಚೆನ್ನಾಗಿದೆ ಈ ಕೊನೆಯ ವಚನ ಯಾಕಂದರೆ ನಾವು ಕಷ್ಟಪಟ್ಟು ಏನೋ ಸಾಧಿಸ್ತೀವಿ ಅಂತೀವಲ್ಲ ಅದೆಲ್ಲ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏನಂದರೆ ಮನವ ಗೆದ್ದೆಹೆನೆಂದು ತನವ ಕರಗಿಸಿ ಕಾಯು ಕಾಯವ ಮರುಗಿಸಿ ನಿದ್ರೆ ಕೆಡಿಸಿ ವಿದ್ಯೆಯ ಕಲಿತೆಹನೆಂಬ ಬುದ್ಧಿಹೀನರ ಬುದ್ಧಿಹೀನರಿರಾ ನೀವು ಕೇಳಿರೋ ಯಾರಿಗೆ ಹೇಳ್ತಾ ಇದ್ದಾರೆ ಬುದ್ಧಿಹೀನರ ಯಾರು ನಾನು ಮನಸ್ಸಿನ ಗೆದ್ದಿನಂತ ಅಂದ್ಕೊಂಡು ತನುವ ಕರಗಿಸಿ ಅಂದರೆ ಶರೀರಕ್ಕೆ ಕಷ್ಟ ಕೊಟ್ಟು ಕಾಯವ ಮರುಗಿಸಿ ಅಂದರೆ ಕಾಯ ಅಂದರೆ ಕಾಯಕನ್ನು ಅತಿಯಾಗಿ ಮಾಡೋದಾಗಿರ್ಬೋದು ಆ ಸಡ್ಡೆಯಿಂದ ಮಾಡೋದಾಗಿರ್ಬೋದು ಕಾಯ ಅಂದರೆ ಕೆಲಸವನ್ನು ಮರುಗಿಸಿ ಮರುಗಿಸಿ ಅಂದರೆ ಕೆಡಿಸೋದು ಅಥವಾ ಹಾಳು ಮಾಡೋದು ಅಥವಾ ಸರಿಗೆ ಮಾಡದೇ ಇರೋದು ಹೀಗೆ ನಿದ್ರೆಯ ಕೆಡಿಸಿ ನಿದ್ರೆ ಮಾಡಲಾರ್ದು ಎಷ್ಟು ನಾನು ಓದಿದ್ದೀನಿ ನಾನೆಷ್ಟು ಜಾಣ ನಾನೆಷ್ಟು ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಯೂನಿವರ್ಸಿಟಿಗೆ ಹಾಗೆ ಹೀಗೆ ಅಂತ ಅಂದ್ಕೊಳ್ತೀರಲ್ಲ ಇವರೆಲ್ಲ ಬುದ್ಧಿಹೀನರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿದ್ದೆ ಕಡಿಸಿ ವಿದ್ಯಾನು ಕಲ್ತ್ಬಿಟ್ಟಿಲ್ಲ ನಾನು ಸಕ್ಸಸ್ ಆಯಿತು ಅಂತ ಅಂದ್ಕೊಳ್ತಾ ಇದ್ವಲ್ಲ ನೀವೆಲ್ಲ ಬುದ್ಧಿಹೀನರು ಕೇಳ್ರಿ ಯಾಕೆ ಅಂದ್ರೆ ನಮ್ಮ ಶರಣರು ಮನ ಮನವನೆಂತೂ ಗೆದ್ದಿಹರೆಂದಡೆ ಅಂದರೆ ಇಲ್ಲಿ ಕೇಳ್ರಿ ಶರಣರು ಹೇಗೆ ಮನಸ್ಸನ್ನು ಗೆಲ್ತಿದ್ದಾರೆ ಅಂದರೆ ಕಾಮ ಕ್ರೋಧವ ನೀಗಿ ನೋಡಿ ನಾವು ಮಾಡಬೇಕಾದದ್ದು ಬರೀ ಇವಾಗೆಲ್ಲ ನಾವು ಎಜುಕೇಷನ್ ಮಾರ್ಕ್ಸ್ ರಿಲೇಟೆಡ್ ಅಂದರೆ ಅಂಕಗಳಿಂದಲೇ ನಮ್ಮ ಜೀವನ ಸಕ್ಸಸ್ಸನ್ನು ಅಳತೆ ಮಾಡ್ತೀವಲ್ಲ ಅದೆಲ್ಲ ತಪ್ಪು ಕಾಮ ಕ್ರೋಧ ನೀಗಿ ನೀಗಿ ಅಂದರೆ ಅದು ಇರಬಾರ್ದು ಮನುಷ್ಯನಲ್ಲಿ ಕಾಮ ಕ್ರೋ ಕಾಮ ಕ್ರೋಧ ಅಂದರೆ ಕಾಮ ಅಂದರೆ ಆಸೆ ಅತಿಯಾದಂಥ ಆಸೆ ನನಗಿದೆ ಬೇಕೇ ಬೇಕು ಈ ಥರದ್ದೇ ಬೇಕು ಕಾರ್ ಬೇಕು ಮಂಗ್ಲೆ ಬಂಗ್ಲೆ ಬೇಕು ಒಳ್ಳೆ ಫೋನ್ ಬೇಕು ಒಳ್ಳೆ ಊಟ ಊಟ ಪರವಾಗಿಲ್ಲ ಆದರೆ ಅತಿಯಾದಂಥದ್ದು ಕ್ರೋಧ ಅಂದರೆ ಸಿಟ್ಟು ಇವೆಲ್ಲ ನೀಗಿ ಇವನ್ನೆಲ್ಲ ಮೀರಿ ಇವನ್ನೆಲ್ಲ ಹೋಗಿಸ್ಕೊಂಡು ಲೋಭ ಮೋಹ ಮದ ಮತ್ಸರ ಇವೆಲ್ಲ ಮನಸ್ಸಿನಲ್ಲಿ ಇರ್ ಇರಬಾರ್ದಂಥ ಗುಣಗಳು ಲೋಭ ಅಂತಂದರೆ ಅತಿಯಾದಂತಹ ಆಸೆ ಕೂಡ ಲೋಭ ಅಂತಂದರೆ ನನಗಿದೆ ಇನ್ನೊಬ್ರಿಗೆ ಇರಬಾರ್ದು ಅನ್ನೋದು ಮೋಹ ಅಂದರೆ ಅತಿಯಾದ ಮೋಹ ಮದ ಮದ ಅಂದರೆ ನಾನೇ ಗ್ರೇಟ್ ಅನ್ನೋದು ಮತ್ಸರ ಅಂದರೆ ಅಲಕ್ಷ ಛೇದಿಸಿ ಇವನ್ನೆಲ್ಲ ಛೇದಿಸಿ ಆಸೆ ರೋಷ ಬಳಿದು ಆಸೆಗಳನ್ನು ರೋಷವನ್ನು ತೆಗೆದು ಜಗದ ಪಾಶವ ಬಿಟ್ಟು ಅಂದರೆ ಜಗದ ಪಾಶ ಏನು ಎಲ್ಲರೂ ಹೇಗಿರ್ತಾರೆ ನಾವು ಎಲ್ಲರೂ ನಾವು ಚೆನ್ನಾಗಿರಬೇಕು ನಮ್ಮನೆ ಚೆನ್ನಾಗಿರಬೇಕು ನಾವು ಹೀಗಿರಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆ ಪಾಶವ ಬಿಟ್ಟು ಆ ಮರುಗಿಸುವ ಕಾಯಕವೇ ಪ್ರಸಾದ ಕಾಯಕವ ಮಾಡಿ ಸಲಹಿದರು ಈ ಮರುಗಿಸುವ ಕಾಯ ತಮ್ಮ ಕಾಯಕವನ್ನು ಹೇಗೆ ಮಾಡ್ತಾ ಇದ್ರು ಶರಣರಂದರೆ ಕಾಯಕವೇ ಒಂದು ಪ್ರಸಾದದ ರೀತಿಯಲ್ಲಿ ಮಾಡಿ ಸಲಹುತ್ತಿದ್ರು ಕಾಪಾಡ್ತಾ ಇದ್ರು ಸುಖವನ್ನೇಡಿಸಿ ಜಗವನ್ನೇ ಗೆದ್ದ ಸುಖವನ್ನೇಡಿಸಿ ಸುಖ ಅಂತಂದರೆ ಅವರು ಕಾಯಕದಲ್ಲಿ ಸುಖ ಕಾಣ್ತಾ ಇದ್ರು ಒಳ್ಳೆತನದಲ್ಲಿ ಸುಖವನ್ನು ಕಾಣ್ತಾ ಇದ್ರು ಆಮೇಲೆ ಕೆಡಿಸುವ ನಿದ್ರೆಯೇ ಯೋಗ ಸಮಾಧಿಯ ಮಾಡಿ ನಿದ್ರೆಯನ್ನು ಗೆಟ್ಟು ಓದ್ತಾ ಇದ್ವಲ್ಲ ಅವರು ನಿದ್ದೆಯನ್ನು ಕೆಡಿಸಿ ಯೋಗ ಸಮಾಧಿಯನ್ನೇ ನಿದ್ದೆಯನ್ನೇ ಯೋಗ ಸಮಾಧಿಯನ್ನು ಮಾಡಿ ಸಾಧಕರಾದರು ಜ್ಞಾನಿಗಳಾದರು ನಿದ್ದೆಯಲ್ಲಿ ಯೋಗ ನಿದ್ರೆ ಯೋಗ ಸಮಾಧಿಯ ಮಾಡಿ ಜಗವನ್ನೇ ಸುಖವನ್ನೇಡಿಸಿ ಜಗವನ್ನೇ ಗೆದ್ದ ಸುಖವನ್ನು ಎಲ್ಲಿ ಕಾಣ್ತಾ ಇದ್ರು ಹೇಗೆ ಸುಖವದ ಸುಖದ ಒಂದು ಅರ್ಥನೇ ಬೇರೆ ಇತ್ತು ಅವಾಗ ಆ ರೀತಿ ಅದನ್ನು ಸುಖವನ್ನು ಪರಿವರ್ತನೆ ಮಾಡಿಕೊಂಡು ಜಗವನ್ನೇ ಜಗತ್ತನ್ನೇ ಗೆದ್ದಂಥವರು ತಮ್ಮನ್ನು ತಾವು ಗೆದ್ದು ಜಗತ್ತನ್ನೇ ಗೆದ್ದು ಗೆಲ್ಲೋ ಗೆಲ್ಲದೇ ಒಂದು ಮಹತ್ವದ ಕಾರ್ಯ ಪ್ರಶಸ್ತಿಗಳು ಅಂಕಗಳ ಅಲ್ಲ ನಾವು ಗೆಲ್ಲಬೇಕಾಗಿರೋದು ಕಾಮ ಕ್ರೋಧವನ್ನು ನೀಗಿ ಲೋಭ ಮೋಹ ಮದ ಮತ್ಸರ ಆಶೆ ರೋಷಗಳನ್ನು ಬಿಟ್ಟು ಯೋಗ ಧ್ಯಾನ ಸಮಾಧಿ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ತಾ ಇದ್ರು ಜಗವನ್ನು ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲಿರೋ ಬುದ್ಧಿಹೀನರು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಇಲ್ಲಿ ಶಿವಶರಣೆ ಲಿಂಗಮ್ಮ ಹೇಳಿದ್ದಾರೆ ಇದೆಲ್ಲ ನಮಗೆಲ್ಲ ಅನ್ವಯಿಸುತ್ತೆ ಬರೀ ವಿದ್ಯಾರ್ಥಿಗಳಿಗೆ ಅಷ್ಟ ಅಷ್ಟೇ ಅಲ್ಲ ಇದು ಇದೆಲ್ಲರಿಗೂ ಅನ್ವಯಿಸುತ್ತದೆ ಜೀವನದ ನೋಡುವ ರೀತಿ ಪರಿ ಹೇಗಿತ್ತು ಎಷ್ಟು ಉತ್ಕೃಷ್ಟವಾಗಿತ್ತು ಜೀವನ ಅಂದರೆ ಹೇಗೆ ಅನ್ನೋದನ್ನು ಈ ಒಂದು ವಚಗನಗಳ ಮುಖಾಂತರ ನಾವು ಕಲಿಬೋದು ಜೀವನಕ್ಕೆ ತುಂಬ ಅತಿ ಅಮೂಲ್ಯವಾದಂಥ ಕೊಡುಗೆ ಅಂತಂದರೆ ವಚನ ಸಾಹಿತ್ಯ ಯಾಕಂದರೆ ಜೀವನ ಹೇಗಿರಬೇಕು ಯಾವುದು ಮುಖ್ಯ ನಾವು ಯಾವುದು ಮುಖ್ಯ ಅಂದ್ಕೊಳ್ತೀವೋ ಅದೇನು ಮುಖ್ಯ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ವಚನಗಳ ಸಾರಾಂಶ ಕಾಯಕವೇ ಕೈಲಾಸ ಅಂತ ಇರ್ಬೋದು ಹಾಗೆ ಮನಸ್ಸನ್ನು ಗೆಲ್ಲಬೇಕು ಜಗತ್ತನ್ನು ಸುಖ ಅಂದರೆ ಏನು ದುಃಖ ಅಂದರೆ ಏನು ಅಂತ ಇಲ್ಲಿ ವಿವರವಾಗಿ ಹೇಳಿದ್ದಾರೆ ಧನ್ಯವಾದಗಳು